ದೀಪಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳಿ. ದೀಪದ ತಳಗಡೆ ತುಂಬೆ ಎಲೆ ಇಡಬೇಕು. ದೀಪದ ತಳಗಡೆ ತುಂಬೆ ಎಲೆ, ತುಂಬೆ ಎಲೆ ಮೇಲ್ಭಾಗದಲ್ಲಿ ದೀಪ. ಇದಕ್ಕೆ ತೈಲ, ಮೂರು ತೈಲಗಳನ್ನು ನಾನು ಹೇಳಿದ್ದೆ, ಮೂರು ತೈಲಗಳನ್ನು ನಾನು ಹೇಳಿದ್ದೆ. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ತುಪ್ಪ. ಇದು ನಿಮಗೆ ಎಷ್ಟೆಷ್ಟು ಶಕ್ತಿ ಇದ್ದರೆ ಅಷ್ಟು, ಇಷ್ಟೇ ಪ್ರಮಾಣ ಅಂತಿಲ್ಲ. ಆನಂದ್ ಗುರುಜಿಯವರು ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಒಂದು ತಂತ್ರಸಾರ ಹೇಳಿದ್ರು, ಹೆಚ್ಚು ದುಡ್ಡು ಕಾಸಿನ ಖರ್ಚು ಮಾಡಬೇಕಾದಿರಲ್ಲ, ಸಾಲ ಮಾಡಬೇಕಾದಿಲ್ಲ, ಸಾಲ ಮಾಡಿ ಇನ್ನೊಬ್ಬ ವ್ಯಕ್ತಿ ಮನೆ ಬಾಗಿಲಲ್ಲಿ ಬಂದು ನಿಂತು ಜೋರು ಮಾಡಬೇಕಾದ ಅವಶ್ಯಕತೆ ಇಲ್ಲ. ದೇವರು ನಿಮಗೇನು ಶಕ್ತಿ ಕೊಟ್ಟಿದ್ದಾನೆ, ನಿಮ್ಮ ಮನೆಯಲ್ಲಿ ಏನು ಪದಾರ್ಥ ಇದೆ ಅದರಲ್ಲೇ ದೇವರನ್ನು ತೃಪ್ತಿಪಡಿಸಿ. ದೇಹ ದಂಡಿಸಿ ಕೆಲಸ ಮಾಡಿದ್ರೆ ಭಗವಂತ ತೃಪ್ತನಾಗ್ತಾನೆ. ಸಾಲ ಸೋಲ ಮಾಡಿ ಪಕ್ಕದ ಮನೆಗೆ ಹೋಗಿ ಇನ್ನೊಂದಷ್ಟು ಭಿಕ್ಷೆ ಎತ್ತು ಬಂದು ನಾವು ಇಲ್ಲಿ ಪೂಜೆ ಅನುಷ್ಠಾನ ಮಾಡಿದ್ರೆ ಯಾವ ದೇವರು ತೃಪ್ತನಾಗೋದಿಲ್ಲ. ಅದಕ್ಕಾಗಿ ಹೇಳಿರೋದು ಪ್ರದಕ್ಷಿಣೆ, ಅಂಗ ಪ್ರದಕ್ಷಿಣೆ, ಉರುಳು ಸೇವೆ ಅಂತ. ದೇವಸ್ಥಾನಕ್ಕೆ ಹೋಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಉಳ್ಳಂಥವರು ಶಿವಾಲಯವನ್ನು ಕಟ್ಟಬಹುದು. ಕಟ್ಟಿರುವ ಶಿವಾಲಯದಲ್ಲಿ ಪ್ರದಕ್ಷಿಣೆ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡೋಣ ನಾವು. ಹಾಗೆ ಅಂತಹ ವಿಶೇಷತೆಯಲ್ಲಿ ತುಂಬೆ ಹೂವು, ದೀಪಕ್ಕೆ ಹಾಕಿರ್ತಕ್ಕಂಥ ತೈಲ, ಇದಿಷ್ಟು ಸಿದ್ಧತೆ ಆಗಿದ್ದರೆ, ರೆಡಿ ಆಗಿದ್ದರೆ ಒಮ್ಮೆ ಕೈ ಎತ್ತಿ, ನಾನು ಮುಂದಡಿತೀನಿ. ಹಾಗೆ ಅನುಷ್ಠಾನ ಮಾಡಬೇಕು. ನಮ್ಮಲ್ಲೊಂದು ಪದ್ಧತಿ, ಒಂದು ಕೆರೆ ಹತ್ರ ಒಂದು 20 ಜನ ನಿಂತ್ಕೊಳ್ಳೋದು, ನಮ್ಮ ಮಕ್ಕಳನ್ನು ತಳ್ಳಲ್ಲ. ಪಕ್ಕದ ಮನೆಯವ್ರ ಮಕ್ಕಳು ಮುಂದೆ ಬಗ್ ನೋಡ್ತಾ ಇದ್ದರೆ ಹಿಂದೆ ತಳ್ಳಿಬಿಡೋದು, ಆಳ ನೋಡೋದಕ್ಕೆ. ನಮ್ಮ ಮಕ್ಕಳು ಸೇಫ್ ಆಗಬೇಕಲ್ವಾ? ಹಾಗೆ ಇವತ್ತು ಇಲ್ಲಿ ಪೂಜೆಗೆ ಬಂದಿರತಕ್ಕಂಥವ್ರು ನೋಡೋಣ, ಅವ್ರು ಮಾಡಲಿ, ಅದೇನು ಸಂಪಾದನೆ ಮಾಡ್ತಾಳೋ, ಅದೇನು ಪುಣ್ಯ ಸಂಪಾದನೆ ಮಾಡ್ತಾಳೋ ನೋಡೋಣ. ನಾಳೆ ನೀನು ಮಾಡಿ ಅಂತ ಸುಮ್ಮನೆ ಇವತ್ತು ಮಾಡಬೇಡ ಅಂತ ಹೇಳೋ ತಾಯಿ ಅಲ್ವಮ್ಮ. ಹಾಗಾಗಬಾರ್ದು. ನಮ್ಮ ಭಾರತೀಯ ಸ್ತ್ರೀಯರು, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಾವು ನಂಬಿರ್ತಕ್ಕಂತಹ ದೈವವನ್ನು, ನಾವು ನಂಬಿರ್ತಕ್ಕಂತಹ ದೈವ ನಂಬಿಕೆ, ಆ ನಂಬಿಕೆನೇ ಪ್ರಧಾನ. ನಂಬಿಕೆಯಲ್ಲಿ ನಾವು ಏನು ಮಾಡಿದ್ರೂ ಕಾರ್ಯಸಿದ್ಧಿಯೇ. ಒಂದು ಕಾಡುಗಲ್ಲನ್ನು ವಿಗ್ರಹವನ್ನು ಮಾಡಿ ವಿಗ್ರಹಕ್ಕೆ ಜೀವವನ್ನು ತುಂಬಿ ಪೂಜಿಸ್ತಕ್ಕಂಥವ್ರು ನಾವೆಲ್ಲ. ಅದರಿಂದ ಯಾರು ಪೂಜೆಗೆ ಅಣಿ ಮಾಡ್ಕೊಂಡು ಬಂದಿಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೇಳುವ ಸಂಕಲ್ಪ, ಹೇಳ್ಕೊಡುವ ಸಂಕಲ್ಪವನ್ನು ಶ್ರದ್ಧೆಯಿಂದ ಹೇಳಿ, ಆ ಸಂಕಲ್ಪದಲ್ಲೇ ನಿಮ್ಮ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳಿ. ಮೊದಲು ಗಣಪತಿ ಅನುಷ್ಠಾನ ಮಾಡೋಣ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಜೊತೆಯಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಕೈಲಿಟ್ಕೊಳ್ಳಿ. ಅರಿಶಿನದಿಂದ ತಯಾರಾದಂತಹ ಗಣಪತಿ ಅಥವಾ ಅರಿಶಿನ ಪುಡಿ, ಅರಿಶಿನ ಕೊಂಬು, ಬಟ್ಲಡಿಕೆ, ಗಣಪತಿಯ ವಿಗ್ರಹ ಇದೆಲ್ಲ ಒಂದೇ. ಹಾಗೆ ಮಣ್ಣಿನ ಹಣತೆನೇ ಯಾತಕ್ಕೆ ಬೇಕು? ಆ ಮಣ್ಣಿನ ಹಣತೆಯಲ್ಲಿ ಹಚ್ಚುವ ದೀಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಎಳ್ಳೆಣ್ಣೆ, ಸುಮಾರು ಜನಕ್ಕೊಂದು ಕನ್ಫ್ಯೂಷನ್ ಇದೆ. ಯಾರೋ ಗುರುಗಳು ಹೇಳಿದ್ರು ಎಳ್ಳೆಣ್ಣೆ ಮನೆಗೆ ಹಚ್ಚಬಾರ್ದು, ಯಾರೋ ಗುರುಗಳು ಹೇಳಿದ್ರು ಎಳ್ಳು ಕೈಯಲ್ಲಿ ಮುಟ್ಟಬಾರ್ದು, ಯಾರೋ ಗುರುಗಳು ಹೇಳಿದ್ರು ಎಳ್ಳೆಣ್ಣೆ ಮನೆಗೆ ತಂದರೆ ದೋಷ. ಯಾವುದು ಅದು? ಶನೇಶ್ವರಂದು. ಎಲ್ಲಿಗೆ ಬಂತು ಶನೇಶ್ವರನಿಗೆ? ಎಳ್ಳು ಹುಟ್ಟಿದ್ದಲ್ಲಿ. ಎಳ್ಳು ಉಗಮನೆ ವಿಷ್ಣುವಿನ ಹೃದಯದ, ವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಬೆವರಿನಿಂದ ಬಂದಂಥದ್ದು. ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಎಲ್ಲರಲ್ಲೂ ಎಲ್ಲರೂ ಸಹಿತ ಅಣ್ಣ ತಮ್ಮಂದಿರ್ತಾರೆ ಬದುಕಿದ್ರೆ, ಭಗವಂತ ಸಹಿತ ನಮ್ಮ ಈ ಒಂದು ಪ್ರೀತಿ ವಿಶ್ವಾಸ ನೋಡಿ ಆತನು ನಮ್ಮಿಂದ ದೂರ ಇರ್ತಾನೆ, ನಮಗೆ ಬೇಕಾದಂಥ ಆಶೀರ್ವಾದ ಮಾಡ್ತಾನೆ, ಒಳ್ಳೆಯ ಒಂದು ಯಶಸ್ಸಾಗುತ್ತೆ. ಚಿಂತೆ ಮಾಡಬೇಡಿ. ವ್ಯಕ್ತಿ ಈಗ ಎಲ್ಲಿದ್ದಾನೆ? ಹಾಸ್ಪಿಟಲಲ್ಲಿದ್ದೀರಾ? ಮಾತಾಡ್ಬೋದಾ ನಾನು ಆತನ? ಖಂಡಿತ ಸರ್, ಖಂಡಿತ. ಕೊಡಿ ಫೋನ್, ಕೊಡಿ, ನಾನು ಮಾತಾಡ್ತೇನೆ. ನಿಮಿಷ. ಹಲೋ. ಹಲೋ, ಒಂದು ನಿಮಿಷ. ಹಲೋ. ಹಲೋ, ಮಾರ್ನಿಂಗ್ ಸ್ವಾಮಿ. ಆಯ್ತು. ಬಾತ್ರೂಮ್ ಹೋಗಿದ್ದಾರ ಮೋಸ್ಟ್ಲಿ? ಹೌದಾ, ಇರಲಿ, ತೊಂದರೆ ಇಲ್ಲ. ಒಂದು ಕೆಲಸ ಮಾಡಿ ನಜೀರ್, ಸಾಧ್ಯವಾದ್ರೆ. ಹಲೋ. ಹಲೋ, ಹಾಂ ಹೇಳಿ ಸರ್. ಹೇಳಿಪ್ಪ, ತಮ್ಮ ಹೆಸರು ಹೇಳಿ. ಅಣ್ಣಯ್ಯ. ಅಣ್ಣಯ್ಯ ಅವರೇ, ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಆರೋಗ್ಯ ಸುಧಾರಿಸ್ತಾ ಇದೆ. ಸುಧಾರಿಸ್ತಾ ಇದ್ದೀರಿ. ಈಗ ಕಿಡ್ನಿ ಆಪರೇಷನ್ ಆಗಿ ಎಷ್ಟು ದಿವಸ ಆಯಿತು? ಇವತ್ತಿಗೆ ಒಂದು 14 ತಾರೀಕಿಗೆ ಆಗಿದೆ ಸರ್. 14 ತಾರೀಕು ಆಗಿದೆ. ಇರಲಿ, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಧೈರ್ಯ ಕಳ್ಕೊಳ್ಬಾರ್ದು ನೀವು. ನೀವು ಧೈರ್ಯ ಕಳ್ಕೊಂಡ್ರೆ ಖಂಡಿತ ತೊಂದರೆ ಆಗುತ್ತೆ. ಧೈರ್ಯ ಕಳ್ಕೊಳ್ದಿರಾ, ಏನೂ ಆಗಿಲ್ಲ, ಭಗವಂತ ಇದ್ದಾನೆ ಜೊತೆಗೆ. ಇಂತಹ ಒಳ್ಳೆ ಒಳ್ಳೆ ಸ್ನೇಹಿತರಿದ್ದಾರೆ. ಇಂಥ ಒಳ್ಳೆ ಒಳ್ಳೆ ಸ್ನೇಹಿತರನ್ನು ಪಡೆದಿರೋದು ನೀವೇ ಧನ್ಯರು.
ಜೊತೆಗೆ ನಿಮ್ಮ ತಾಯಿಯವರು ನಿಮಗೆ ಮಾಡಿರ್ತಕ್ಕ ಬರೀ ಜನ್ಮ ಕೊಟ್ಟರದಲ್ಲ, ಪುನಃ ಪುನರ್ಜನ್ಮ ಕೊಡ್ತಿದ್ದಾರೆ ನಿಮಗೆ. ಈ ಜನ್ಮದಲ್ಲಿ ನಿಮ್ಮ ತಾಯಿ ಋಣ ಆಗಲಿ, ಇಂಥ ಸ್ನೇಹಿತರು ಋಣ ಆಗಲಿ ತೀರಿಸೋದು ಭಾಳ ಕಷ್ಟ. ಆದರೆ ಒಂದು, ನೀವು ಆರೋಗ್ಯವಂತರಾಗಿರಬೇಕು, ನೀವು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಆದಷ್ಟು ನಿಮ್ಮೊಳಗಿರ್ತಕ್ಕಂಥ ವಿಲ್ ಪವರ್, ನಾನು ಮನುಷ್ಯ ಯಾವತ್ತೂ ಸಾಯುವ ಕಡೆಗಾಲ ತನಕ ತನ್ನಲ್ಲಿರ್ತಕ್ಕಂಥ ಆತ್ಮಶಕ್ತಿಯನ್ನು ಕಳ್ಕೊಳ್ಬಾರ್ದು. ನಿಮ್ಮ ಸ್ವರತರಂಗ ಪ್ರಕಾರ ನಾನು ಈಗ ತಿಳಿಸ್ತಾ ಇದ್ದೀನಿ, ಖಂಡಿತ ಅಚಾತುರ್ಯ ಇಲ್ಲ, ಭಯ ಇಲ್ಲ, ನಿಮ್ಮ ಸ್ವರದಲ್ಲಿ ಶಕ್ತಿ ಇದೆ. ಆದರೆ ನಿಮಗೆ ಸ್ವಲ್ಪ ಅಂಜಿಕೆ ಇದೆ, ಭಯ ಇದೆ. ಆ ಭಯನ ದೂರ ಮಾಡ್ಕೊಳ್ಳಿ, ನೀವು ಖಂಡಿತ ಆದಷ್ಟು ಬೇಗ ಗುಣ ಆಗ್ತೀರಿ. ತುಂಬ ಸಂತೋಷ, ನಿಮ್ಮ ಸ್ವರದಲ್ಲಿ ಶಕ್ತಿ ಇದೆ, ನಿಮ್ಮ ಸ್ವರತರಂಗದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಅರ್ಥಕೊಂಡಿದ್ದೇನೆ. ಅದಕ್ಕೆ ಬೇಕಾದಂಥ ಅನುಷ್ಠಾನ ಇವತ್ತಿನ ದಿವಸ ನಾನು ಮಾಡ್ತೇನೆ. ಒಳ್ಳೆಯದಾಗಲಿ, ಒಳ್ಳೆ ಸ್ನೇಹಿತರು, ಒಳ್ಳೆ ತಾಯಿನ ಪಡೆದಿದ್ದೀರಿ, ಒಳ್ಳೆಯದಾಗಲಿ. ತಾಯಿ ಆಶೀರ್ವಾದ ತಗೊಳ್ಳಿ, ಅವರ ಮನಸ್ಸನ್ನು ಸಂತೋಷಪಡಿಸಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಈಗಷ್ಟೇ ನಜೀರ್ ಅವರು ಕುಂದಾಪುರದಿಂದ ಕರೆ ಮಾಡಿ ಅವರ ಸ್ನೇಹಿತನ ಬಗ್ಗೆ ಕೇಳಿದರು. ಅಣ್ಣಯ್ಯ ಅವರೇ, ನೀವು ಬೇಗ ಆದಷ್ಟು ಬೇಗನೆ ಗುಣಮುಖರಾಗಬೇಕು ಅಂತ ನಾವು ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತೀವಿ. ಜಾತಿ ಮತ ಎಲ್ಲವನ್ನ ಮೀರಿದ್ದು ಸ್ನೇಹ ಸಂಬಂಧ, ನಿಮ್ಮ ಸ್ನೇಹ ಸಂಬಂಧ ಕೂಡ ಹೀಗೆ ಚಿರಕಾಲ ಉಳಿಲಿ ಅಂತ ಹೇಳ್ತಾ ಕುಂದಾಪುರದಿಂದ ಕರೆ ಮಾಡಿದ್ದಕ್ಕಾಗಿ ನಜೀರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಕನ್ಯಾ ರಾಶಿ. ಖಂಡಿತ, ಕನ್ಯಾ ರಾಶಿ ತೋ ಹೇಳೋದಕ್ಕೂ ಮುನ್ನ ಇನ್ನೊಂದು ಸಾಮಗ್ರಿ ಅಂದರೆ ಇನ್ನೊಂದು ವಿಶೇಷವಾದ್ದು ತೋರಿಸ್ಬಿಡ್ತೇನೆ. ಯಾಕೆಂದರೆ ಶುಗರ್ ಅಂತಕ್ಕಂಥದ್ದಕ್ಕೆ ಎಷ್ಟೋ ಜನ ಹೀಗೆ ಈಗ ಇವರೇನು ಕಿಡ್ನಿ ಸಮಸ್ಯೆ ಅಂತ ಬಳಲ್ತಿದ್ದಾರೆ, ಹಾಗೆ ಶುಗರ್ ಅಂತ ವ್ಯತ್ಯಾಸ ಆದ್ರೆ ಇವೆಲ್ಲ ಬರುವಂಥದ್ದು. ಅದು ದೂರ ಆಗಬೇಕು ಅಂದರೆ ನಾವು ಎಲ್ಲವನ್ನೂ ಸಹಿತ ಮನೇಲಿರ್ತಕ್ಕಂಥ ನಮ್ಮ ಪರಿಸರದಲ್ಲಿರ್ತಕ್ಕಂಥದ್ದನ್ನೇ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೋಬೇಕು. ನನಗೆ ಶುಗರ್ ಬಂದಿಲ್ಲ ಬಿಡಪ್ಪ, ನನಗೇನು ತೊಂದರೆ ಇಲ್ಲ. ಈ ಸಂಬಂಧಪಟ್ಟಂಥ ಒಂದು ಎಪಿಸೋಡಲ್ಲಿ ಈ ಶುಗರ್ಗೆ ಸಂಬಂಧಪಟ್ಟದ್ದು ನನಗೆ ಬೇಡ ಅಂತ ನೀವು ಅಂದ್ಕೊಳ್ಳೋಂಗೇ ಇಲ್ಲ. ಪ್ರತಿನಿತ್ಯದ ಆಹಾರದಲ್ಲಿ ಇಂಥ ಬಳಕೆಗಳನ್ನು, ಇಂಥ ಒಂದು ಪದಾರ್ಥಗಳನ್ನು ಬಳಕೆ ಮಾಡೋದ್ರಿಂದ, ಉಪಯೋಗಿಸೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಶುಗರ್ ನನಗಿಲ್ಲ ಅಂತ ದೂರ ಇದ್ದು ಇನ್ನೇನೋ ಅಚಾತುರ್ಯ ಮಾಡ್ಕೊಳ್ಳೋದು ಬೇಡ. ತಿನ್ನುವ ಪದಾರ್ಥಗಳನ್ನು ಆರೋಗ್ಯಕರವಾಗಿರೋ ಪದಾರ್ಥಗಳು ಬೇಕು. ನೋಡಿ, ಇದನ್ನೆಲ್ಲರೂ ನೋಡಿದ್ದೀರಿ, ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಇದು ಪಲಾವಿಂದ ಹಿಡಿದು ಸಾಂಬಾರ್ ತನಕ, ಸಾಂಬಾರು ರಸಮ್ ಪ್ರತಿಯೊಂದಕ್ಕೂ ಬಳಸುವಂಥದ್ದು. ಇದೀಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ, ಇದನ್ನು ಚಕ್ಕೆ ಅಂತ ಹೇಳ್ತಾರೆ, ದಾಲ್ಚಿನ್ನಿ ಚಕ್ಕೆ. ಇಲ್ಲಿ ನಾನು ಹಿಡಿದಿದ್ರೇ ಇದರ ಸುಗಂಧ ಪರಿಮಳ, ಇಲ್ಲಿ ಹತ್ತಿರ ಕೂತು ಮಾತಾಡಲಿಕ್ಕಾಗಲ್ಲ, ಅಷ್ಟು ಸುಗಂಧ ಪರಿಮಳ ಇದೆ ಇದು. ಇದು ಬರೀ ಸುಗಂಧ ಪರಿಮಳ ಮಾತ್ರವೇ ಅಲ್ಲ, ದೇಹದಲ್ಲಿರ್ತಕ್ಕಂಥ ನರನಾಡಿಗಳನ್ನು ಚುರುಕು ಮಾಡುತ್ತೆ, ಮನಸ್ಥಿತಿನ ಶಾಂತಿಪಡಿಸುತ್ತೆ, ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಅತಿಯಾದಂಥ ಶುಗರ್ ಇರ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡೋಕ್ಕೆ ಏಕೈಕವಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಔಷಧಿ ಈ ಚಕ್ಕೆ, ದಾಲ್ಚಿನ್ನಿ. ಇದು ಹೆಚ್ಚು ಬೆಲೆ ಬಾಳುವಂಥದ್ದಲ್ಲ, ಅಥವಾ ಇದು ಸಿಗಲ್ಲ ಅನ್ನೋಂಗಿಲ್ಲ, ಎಲ್ಲ ಒಂದು ವರ್ಗದಲ್ಲೂ ಸಿಗ್ತಕ್ಕಂಥದ್ದು, ಎಲ್ಲ ಭಾಗಗಳಲ್ಲೂ ಸಿಗ್ತಕ್ಕಂಥದ್ದು. ಇಂಥ ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂತಹ ಚಕ್ಕೆಯನ್ನು ನೀವು ಹೇಗೆ ಮಾಡಬೇಕು, ಯಾವ ರೀತಿ ಉಪಯೋಗಿಸ್ಬೇಕು ನಾನು ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಆಸ್ಥಾನ ಬಹಳ ವಿಶೇಷವಾದ್ದು. ಹಾಗೆ ನೀವು ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ. ವಾರದ ಮೊದಲನೇ ದಿವಸ ಸಾಂಬ ಸದಾಶಿವನ ಪ್ರಾರ್ಥನೆ ಬೇಕು. ಈಗಾಗಲೇ ನಿಮ್ಮ ರಾಶಿಯಲ್ಲಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಜನ ಯಶಸ್ಸನ್ನು ಕಾಣ್ತಿದ್ದೀರಿ, ಎಲ್ಲೋ ಸ್ವಲ್ಪ ಜನಕ್ಕೆ ಮಾತ್ರ ಸಮಸ್ಯೆಗಳಂತಕ್ಕಂಥದ್ದಿದೆ. ಆದರೆ ಇವತ್ತು ಕನ್ಯಾರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ವಾಸ್ತುವಿಗೆ ಸಂಬಂಧಪಟ್ಟಂಗೆ ಅಥವಾ ಮನೆ ವಾತಾವರಣದಲ್ಲಿ ಸಂಬಂಧಪಟ್ಟಂಗೆ, ನೀವು ಯಾರನ್ನ ನನ್ನವರು ಅಂಥೇಳಿ ಅತಿಯಾಗಂಥ ಪ್ರೀತಿ ವಿಶ್ವಾಸದಿಂದ ನೀವು ಆತ್ಮೀಯರಾಗಿ ಇಟ್ಕೊಂಡಿದ್ದೀರೋ ಅಂತಹ ಸ್ನೇಹಿತರಿಂದಲೇ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಬಹುಶಃ ಅವರು ಆಡುವ ಮಾತು ನಿಮಗೆ ಅವ್ರಿಗೆ ಸಮಂಜಸವಾಗಿದ್ದರೂ ನಿಮಗದು ಗರ್ಜನೆ ಎನ್ನಿಸ್ಬೋದು, ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ನೋಯಿಸ್ಕೊಳ್ತೀರಿ. ಹಾಗೆ ನೀವು ತಿಂತಕ್ಕಂಥ ಅನ್ನ ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಎದುರಾಗ್ಬೋದು, ಆರೋಗ್ಯದ ಕಡೆ ಲಕ್ಷ ಇರಲಿ. ಇನ್ನು ನೀವು ಉದ್ಯೋಗ ಮಾಡತಕ್ಕಂಥ ಸ್ಥಳಗಳಲ್ಲಿ, ನೀವು ಉದ್ಯೋಗ ಮಾಡುವಂಥ ಸ್ಥಳಗಳಲ್ಲಿ ಅಲ್ಲಿ ಲಾಭ ಇದೆ, ಆದರೆ ಆ ಲಾಭವನ್ನು ಹೇಗೆ ತಗೊಳ್ಬೇಕು, ಯಾವ ಕ್ರಮದಲ್ಲಿ ನಾವು ಆಚರಣೆ ಮಾಡಬೇಕು, ಸರಿಯಾದ ಮಾರ್ಗದರ್ಶನ ಬೇಕು. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಗುರು ಹಿರಿಯರು ದೊಡ್ಡವರ ಮಾರ್ಗದರ್ಶನ ಇವತ್ತು ಯಾರು ಏನೇ ಹೇಳಿದ್ರು ಸಹಿತ ತಲೆ ಬುಗ್ಸಿ ಆಯಿತು ಅನ್ನಬೇಕು. ಆಯಿತು, ಆಗಲಿ, ನಡ್ಕೊಳ್ತೀನಿ, ಮಾಡ್ತೀನಿ ಆ ಕೆಲಸ ಅಂದ್ಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ. ಅದಕ್ಕೆ ನಾವು ಪ್ರತಿಯಾಗಿ ಇನ್ನೊಂದು ಮಾತಾಡಿದ್ರೆ ಅಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ. ಆದಷ್ಟು ಇವತ್ತಿನ ದಿವಸ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾರಾಶಿಯವರಿಗೆ ನಿಜಕ್ಕೂ ಹೇಳಬೇಕಂದ್ರೆ ಮಹಾವಿಷ್ಣು ಆರಾಧನೆಯಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಿ